ನಮಸ್ಕಾರ ಎಲ್ಲರಿಗೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾನು ವಶೀಕರಣದ ಬಗ್ಗೆ ಅಥವಾ ಹೊಸ ಮೋಹನ ಪ್ರಯೋಗ ವಶ್ಯ ಪ್ರಯೋಗ ಇದರ ಬಗ್ಗೆ ಮಾತಾಡಬೇಕಿದೆ ಹಲವು ನಂಬಿಕೆಗಳು ಹಲವು ಮೂಢನಂಬಿಕೆಗಳು ನಮ್ಮ ಜನರಲ್ಲಿ ಹಾಸುಹೊಕ್ಕಾಗಿದೆ ಕೆಲವರು ಹೇಳ್ತಾರೆ ಮೂಢನಂಬಿಕೆ ಎಂಬುದು ಜನರ ಬಾಳಿಗೆ ಮುಳ್ಳಾಗಿ ಪರಿಣಮಿಸುತ್ತದೆ ಆದರೂ ಜನರು ಅದನ್ನು ಬಿಡೋದಿಲ್ಲ ವಶೀಕರಣ ಯಾವ ರೀತಿ ವಶೀಕರಣ ಮಾಡೋದು ಬೇರೆಯವರು ಯಾವ ರೀತಿ ಅಟ್ರಾಕ್ಟ್ ಮಾಡೋದು ಎಲ್ಲರಿಗೂ ಕುತೂಹಲ ಆದರೆ ಅದನ್ನು ಹೇಗೆ ಮಾಡೋದು ಮಾಡೋಕ್ಕೆ ನನ್ನೇನು ಸಾಧ್ಯನಾ ಅಂತ ಯೋಚನೆ ಮಾಡ್ತಾರೆ ಹಾಗೆಯೇ ದೇವರು ದಿಂಡರು ದೇವರು ಯಾರಿಗೆ ಒರಗುವುದು ಇದೆಲ್ಲವೂ ನಂಬಿಕೆ ಮೂಢನಂಬಿಕೆ ಅಂದರೆ ಏನು ಹೋಗೋದು ದೇವರಿಗೆ ಹರಕೆ ಒರಗೋದು ದೇವರಿಗೆ ಅದು ಮಾಡ್ಬೋದು ಇದು ಮಾಡ್ಬೋದು ಇನ್ನು ಮೂಢನಂಬಿಕೆ ಅಂದರೆ ಏನು ಮಾಟ ಮಾಡೋದು ಮಂತ್ರದಿಂದ ಮಾವನಕಾಯಿ ಉದುರಿಸೋದು ಬೇರೆಯವರನ್ನ ವಶೀಕರಣ ಮಾಡೋದು ನಮಗೆ ಕೆಡಕಾದವರಿಗೆ ಕೆಡಕಾದರೆ ಒಳ್ಳೆಯದಕ್ಕಾಗಿ ಮಂತ್ರ ಮಾಡೋದು ದೇವರ ಪೂಜೆ ಮಾಡೋದು ಇದೆಲ್ಲವೂ ನಾ ಕೆಲವರು ಮೂಢನಂಬಿಕೆ ಅಂತಾರೆ ಮಾಟ ಮಂತ್ರ ಎನ್ನುವುದು ಮೂಢನಂಬಿಕೆಯ ಪರಮಾವಧಿ ಅಂತಾರೆ ಆದರೂ ಜನರು ಅದನ್ನು ನಂಬುತ್ತಾರೆ ಅದನ್ನು ಮಾಡ್ತಾರೆ ಹಾಗಾದ್ರೆ ಇದನ್ನೆಲ್ಲ ಹೆಂಗೆ ಮಾಡ್ತಾರೆ ಅದನ್ನು ಮಾಡೋಕ್ಕೆ ರೀತಿ ಏನು ಎಲ್ಲರೂ ಮಾಡ್ಬೋದಾ ಅಂಥ ವಿಚಾರಗಳ ಬಗ್ಗೆ ಇಂದು ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತಿದ್ದೇನೆ ಅಂದರೆ ಈ ವಶೀಕರಣ ಮಂತ್ರ ವಶೀಕರಣ ಶಕ್ತಿ ವಶೀಕರಣ ಅಂದರೆ ಏನು ಎಂಬುದನ್ನು ನಾನು ಹೇಳ್ತೇನೆ ಅದನ್ನು ಮಾಡೋದು ಹೇಗೆ ಅಂತ ಹೇಳ್ತೇನೆ ಆದರೆ ಕೊನೆ ತಂಗ ಇದನ್ನು ನೋಡಬೇಕು ಕೊನೆ ತಂಗ ಇದನ್ನು ಕೇಳಬೇಕು ಆಗಲೇ ನಿಮಗೆ ಈ ವಶೀಕರಣದ ಶಕ್ತಿಯ ಬಗ್ಗೆ ನಿಮಗೆ ಅರ್ಥ ಆಗೋದು ಅಲ್ಲಿ ತಂಗ ವಶೀಕರಣದ ಬಗ್ಗೆ ನಿಮಗೆ ಅರ್ಥ ಆಗೋದಿಲ್ಲ ನಾನು ವಶೀಕರಣ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳೋದಿಲ್ಲ ವಶೀಕರಣ ಆಗೋದು ಒಂದು ದೊಡ್ಡ ವಿದ್ಯೆ ಅದನ್ನು ಕಲಿತವರು ಮಹಾವ್ಯ ಪಂಡಿತರು ಎಂತೆಲ್ಲ ಹೇಳ್ತಾರೆ ಆದರೆ ನೀವು ಈ ಸಣ್ಣ ಪ್ರಯೋಗ ಈಗ ನಾನು ಹೇಳ್ತೀನಿ ಆರು ರೀತಿಯ ಕರ್ಮಗಳಲ್ಲಿ ಈ ವಶೀಕರಣವು ಒಂದು ಆರು ರೀತಿಯ ವಶೀಕರಣವು ಆರು ರೀತಿಯ ಕರ್ಮಗಳಲ್ಲಿ ಇದು ಒಂದು ವಶ ಪ್ರಯೋಗ ಅಥವಾ ಮೋಹನ ಪ್ರಯೋಗ ಎಂಬುದು ಕೌಶಿಕಿ ಮೂಲ ಗ್ರಂಥದಲ್ಲಿರುವಂತಹ ಒಂದು ತಾಂತ್ರಿಕ ವಿದ್ಯೆ ಅಂದರೆ ಕೌಶಿಕಿ ಮೂಲ ಎಂಬುದು ಒಂದು ತಾಂತ್ರಿಕ ಗ್ರಂಥ ಹಲವಾರು ತಾಂತ್ರಿಕ ಗ್ರಂಥಗಳಿದೆ ಹಲವಾರು ರೀತಿಯ ವಶೀಕರಣಗಳಿದೆ ಅದರಲ್ಲಿ ನಾನು ಹೇಳ್ತಿರುವ ವಶೀಕರಣ ನೀವು ಮಾಡಲು ಈ ಸುಲಭವಾದದ್ದು ಯಾರು ಬೇಕಾದ್ರೂ ಮಾಡಬಹುದಾದಂಥ ಒಂದು ವಿದ್ಯೆ ಅಂದರೆ ಇದಕ್ಕೆ ಮಂತ್ರ ಇಲ್ಲ ವಶೀಕರಣಕ್ಕೆ ಮಂತ್ರಗಳು ಹೇಳ್ತಾರೆ ಅದು ಹೇಳ್ತಾರೆ ತಗಡು ಬರೀತಾರೆ ತಾಯಿ ತಕ್ಕಡ್ತಾರೆ ಅದೆಲ್ಲ ಇದೆ ಆದರೆ ಈ ವಶೀಕರಣ ಪ್ರಯೋಗಕ್ಕೆ ಅಥವಾ ಈ ಮೋಹನ ಪ್ರಯೋಗಕ್ಕೆ ಅಥವಾ ವಶ ಪ್ರಯೋಗಕ್ಕೆ ಯಾವುದೇ ಮಂತ್ರಗಳಿಲ್ಲ ಅದಕ್ಕೆ ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಸಾಕು ಪ್ರತಿಯೊಬ್ಬರೂ ಅದನ್ನು ಕಲಿತು ಏನೋ ಮಾಡ್ಬೋದು ನೀವು ವಶೀಕರಣ ಯಾರನ್ನ ವಶೀಕರಣ ಮಾಡಬೇಕಾದ್ರೆ ಅದರಿಂದ ಸಾಧ್ಯ ಅದಕ್ಕಿಂತ ಮೊದಲು ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಇಷ್ಟವಾದಂತಹ ಒಂದು ಚಾನಲ್ ಅಂತ ನಿಮ್ಮ ಎಲ್ಲರ ಪ್ರತಿಕ್ರಿಯೆ ಕಂಡು ನಮಗೆ ಗೊತ್ತಾಗಿದೆ ಆದರೆ ಲೈಕ್ ಮಾಡೋಕ್ಕೆ ಹೇಗೆ ಹಿಂಜರಿತಾರೆ ಶೇರ್ ಮಾಡೋಕ್ಕೆ ಹಿಂಜರಿತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ನೀವು ಲೈಕ್ ಮಾಡಿದ್ರೆ ಮರೆಯಬೇಡಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆಲ್ಲ ತಿಳಿಸಿ ಹಾಗೆ ಒಮ್ಮೆ ಮಾತ್ರ ಯಾವಾಗಲಾದರೂ ಒಮ್ಮೆ ಮಾತ್ರ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಒಮ್ಮೆ ಮಾತ್ರ ಮಾಡೋದು ಸಾಕು ಆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ಹಾಗೆ ಮಾಡುವುದರಿಂದ ನಿಮಗೆ ಮಾಣ್ಯ ಟೈಮ್ಸಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುತ್ತೆ ನಿಮಗೆ ಯಾವ ಕಾರ್ಯಕ್ರಮ ಮಿಸ್ ಆಗೋದಿಲ್ಲ ಪ್ರತಿಯೊಂದು ಕಾರ್ಯಕ್ರಮವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಅದು ಪೂರ್ತಿ ಅರ್ಥ ಆಗೋದು ಆ ಮನದಟ್ಟಾಗೋದು ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಕಾರ್ಯಕ್ರಮವನ್ನು ಕೊನೆಯವರೆಗೂ ನೋಡಿ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಹಕರಿಸಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಈಗ ನಾನು ವಿಷಯಕ್ಕೆ ಬರುತ್ತೇನೆ ನೋಡಿ ಕೌಶಿಕಿ ಮೂಲದಲ್ಲಿ ಹೇಳಿರುವಂತಹ ಈ ಪ್ರಯೋಗಕ್ಕೆ ಬೇಕಾಗಿರೋದು ನಾವು ಪಾಚಿ ನಾವು ಎಲ್ಲ ನೋಡ್ತೀವಿ ನೋಡಿ ಮರಗಳು ಮಳೆಗಾಲದಲ್ಲಿ ಮರಗಳಲ್ಲಿ ಬೆಳೆದಿರುತ್ತೆ ಬಂಡೆಗಳ ಮೇಲೆ ಬೆಳೆದಿರುತ್ತೆ ಕಾಂಪೌಂಡ್ಗಳ ಮೇಲೆ ಬೆಳೆದಿರುತ್ತೆ ಅಂತಹ ಪಾಚಿಯನ್ನು ಯಾವುದಾದರೂ ವಸ್ತುವಿನಿಂದ ಕೆರೆದು ತೆಗೆದು ಅದನ್ನು ತಗೊಂಬಂದು ಮನೆಯ ನೆರಳಲ್ಲಿ ಒಣಗಿಸಬೇಕು ಮರೆಯ ಎಲ್ಲಾದರೂ ನೆರಳಲ್ಲಿ ಒಣಗಿಸಿ ಅದಕ್ಕೆ ಒಂದು ದಿನ ಒಣಗಿಸಿದ ಮೇಲೆ ಅದಕ್ಕೆ ಸುಣ್ಣವನ್ನು ಬೆರೆಸಿ ಸರಿಯಾಗಿ ಮಿಶ್ರಣ ಮಾಡಬೇಕು
ಹಾಗೆ ಮಿಶ್ರಣ ಮಾಡಿದ ಮೇಲೆ 216 ಸಾಸಿವೆ ಕಾಳನ್ನು ಪುಡಿ ಮಾಡಿ ಈ ಮಿಶ್ರಣಕ್ಕೆ ಹಾಕಿ, ಈ ಪಾಚಿ ಮತ್ತು ಸುಣ್ಣದ ಮಿಶ್ರಣಕ್ಕೆ ಹಾಕಿ ಸರಿಯಾಗಿ ಮಿಶ್ರಣ ಮಾಡಬೇಕು. ಹಾಗೆ ಮಾಡಿ ಅದನ್ನು ಶುದ್ಧವಾದ ಬಟ್ಟೆಯಲ್ಲಿ, ಎರಡು ತುಂಡು ಬಟ್ಟೆಯಲ್ಲಿ ಅದನ್ನು ಎರಡು ಗಂಟುಗಳಾಗಿ ಕಟ್ಟಬೇಕು. ಎರಡು ಸಣ್ಣ ಸಣ್ಣ ಗಂಟುಗಳಾಗಿ ಕಟ್ಟಬೇಕು, ಕಟ್ಟಿ ಇಟ್ಕೊಬೇಕು. ಇಂಥ ಕಟ್ಟಿ ಇಟ್ಟ ಆ ಗಂಟುಗಳನ್ನು ನೀವು ವಶೀಕರಣಕ್ಕೆ ಬಳಸ್ಬೋದು. ವಶೀಕರಣ ಹೆಂಗೆ ಮಾಡೋದು? ಈಗ ಗಂಡ ಹೆಂಡತಿ ಜಗಳ ಮಾಡಿ ಬೇರೆ ಬೇರೆ ಆಗಿರ್ತಾರೆ. ಹೆಂಡತಿಗೆ ಗಂಡನನ್ನು ವಶೀಕರಣ ಮಾಡಿ ಕರೆದುಕೊಂಡು ಬರಬೇಕೆಂಬ ಆಸೆ ಇರುತ್ತದೆ. ಅದಕ್ಕೇನು ಮಾಡಬೇಕು? ಅಥವಾ ಎರಡು ಪ್ರೇಮಿಗಳು ಜಗಳ ಮಾಡಿ ಬೇರೆ ಬೇರೆ ಆಗಿರ್ತಾರೆ, ಅವರನ್ನು ಕರ್ಕೊಂಡು ಇದಕ್ಕೆಲ್ಲ ಈ ವಶೀಕರಣವನ್ನು ನೀವು ಬಳಸ್ಬೋದು. ಹೇಗೆ ಬಳಸ್ತೀರಿ? ಈಗ ಸಾಸಿವೆ ಪುಡಿಯನ್ನು ಬೆರೆಸಿ ಅದನ್ನು ಎರಡು ಬದಿಯಾಗಿ ಇಟ್ಟಿದ್ದೀರಿ. ಈಗ ನೀವು ಗಂಡ ಜಗಳ ಮಾಡಿ ಹೋಗಿದ್ದರೆ ಏನು ಮಾಡಬೇಕು? ನೀವು ಹೆಂಡತಿ ಜಗಳ ಮಾಡಿ ಹೋಗಿದ್ದರೆ ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ. ಮೊದಲನೇದು, ಗಂಡ ಜಗಳ ಮಾಡಿ ಹೋಗಿದರೆ ಹೆಂಡತಿಯನ್ನು ಕರ್ಕೊಂಬರಬೇಕು ಅಂತ ಗಂಡ ತೀರ್ಮಾನ ಮಾಡಿದರೆ ಅದನ್ನು ಈ ಗಂಟುಗಳನ್ನು ತೆಗೆದುಕೊಂಡು ಹೋಗಿ ಮನೆ ಹತ್ರ ಎಲ್ಲಾದರೂ ಇರುವಂತಹ ಒಂದು ಸೀಬೆ ಮರ ಅಥವಾ ಪೇರಳೆ ಮರದ ಉತ್ತರ ದಿಕ್ಕಿನಲ್ಲಿ ಗುಂಡಿ ಮಾಡಿ ತೋಡಿ ಅದನ್ನು ಗುಂಡುಗಳು ಮುಚ್ಚಬೇಕು. ಮುಚ್ಚಂದರೆ ಒಂದೇ ಒಂದು ಗಂಟನ್ನು, ಇನ್ನೊಂದು ಗಂಟು ಮನೆಯಲ್ಲೇ ಇರಬೇಕು. ಅದನ್ನು ಏನು ಮಾಡಬೇಕು? ನೀವು ಮನೆಗೆ ಬಂದು ರಾತ್ರಿ ಮಲಗುವ ಮೊದಲು ಒಂದು ಲೋಟ ತಣ್ಣೀರನ್ನು ಕುಡಿದು ಆ ನೀವು ಯಾರನ್ನು ವಶೀಕರಣ ಮಾಡಬೇಕಂತಿದ್ದೀರೋ ಅವರು ತನ್ನ ಜೊತೆ ಬಂದು ವಶೀಕರಣದ ಜೊತೆ ಸೇರಿಕೊಂಡಿದ್ದಾರೆ ಅಂತ ನೆನೆದು ಹಾಗೆ ನೆನೆದು ಕಲ್ಪಿಸಿಕೊಂಡು ಆ ಗಂಟನ್ನು ಇನ್ನೊಂದು ಉಳಿದಿರೋ ಗಂಟನ್ನು ತಲೆಯ ದಿಂಬಿನ ಕೆಳಗಿಟ್ಟು ಮಲಗಿ ನಿದ್ದೆ ಮಾಡಬೇಕು. ಹೀಗೆ 101 ದಿನ ಮಾಡಿದ್ಮೇಲೆ 108 ದಿನ ಮಾಡಿದ್ಮೇಲೆ ಅವರು ವಶುವರ ಆಕರ್ಷಿತರಾಗಿ ಮನೆಗೆ ಬರುತ್ತಾರೆ ಅಂತ ತಿಳ್ಕೊಬೇಕು. ಇನ್ನು ಗಂಡಸಾದರೆ ಗಂಡಸನ್ನು ವಶೀಕರಣ ಮಾಡಬೇಕಾದ್ರೆ ಏನು ಮಾಡಬೇಕು? ಗಂಡಸರಾದರೆ ಇದೇ ರೀತಿಯ ಗಂಟನ್ನು ಗಂಟುಗಳನ್ನು ಮಾಡಿ ಈ ಗಂಟನ್ನು ತಗೊಂಡೋಗಿ ಒಂದು ಬೇವಿನ ಮರದ ಉತ್ತರ ದಿಕ್ಕಿನಲ್ಲಿ ಶುದ್ಧವಾದ ಜಾಗದಲ್ಲಿ ಅದನ್ನು ಗುಂಡಿ ಮಾಡಿ ತೋಡಿ ಮುಚ್ಚಿಡಬೇಕು. ಹಾಗೆಯೇ ಮನೆಗೆ ಬಂದು ಒಂದು ಲೋಟ ನೀರನ್ನು ಕುಡಿದು ರಾತ್ರಿ ಅವರು ತಮ್ಮ ಜೊತೆಯಲ್ಲಿ ಬಂದು ಇದ್ದ ಹಾಗೆ ಅವರು ಬಂದ ಹಾಗೆ ಕತ್ತರಿಸಿಕೊಂಡು ಅದನ್ನು ತಲೆ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕು. ಹೀಗೆ ಮಾಡಿದರೆ ಗಂಡ ವಾಪಸ್ ಬರುತ್ತಾನೆ ಎಂಬುದು ಅಥವಾ ಯಾರನ್ನು ಕಲ್ಪಿಸಿಕೊಂಡಿದ್ದರೂ ಅವರು ಬರ್ತಾರೆ. ಈ ರೀತಿ ನೀವು ನಿಮ್ಮ ಜೀವನದಲ್ಲಿ ಒಂದು ವಶೀಕರಣವನ್ನು ಮಾಡಿ ಇದಕ್ಕೆ ಬೇಕಾದಂತಹ ಈ ಮಿಶ್ರಣವನ್ನು ಒಮ್ಮೆಲೇ ಮಾಡಿಕೊಂಡ್ರೆ ಸಾಕು, ಪದೇ ಪದೇ ಹೋಗಿ ಮಾಡುವಂಥದ್ದಿಲ್ಲ. 101 ದಿನ 108 ದಿನ ಹೀಗೆ ಇದನ್ನು ಮಾಡ್ತಾ ಬಂದರೆ ನಿಮ್ಮ ವಶೀಕರಣವು ಶಕ್ತಿ ನಿಮಗೆ ಫಲ ಕೊಡುತ್ತೆ. ಇದು ನಂಬಿಕೆ. ಆ ನಂಬಿಕೆ ಏನಾಗಿದೆ? ಮೂಢನಂಬಿಕೆ ಅದು. ಈಗಂಥ ಪ್ರಯೋಗಗಳಿಂದ ನೀವು ಯಾರನ್ನಾದರೂ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯನಾ? ಇದು ಪ್ರಯೋಗನ? ನಿಜವಾಗಲೂ ಈ ವಶೀಕರಣ ಎಂಬುದು ಇದೆಯಾ ಎಂಬುದನ್ನು ನೀವು ನೋಡಬೇಕಾದ್ರೆ ಇದು ಒಂದು ಮೂಢನಂಬಿಕೆ. ಇದರಿಂದ ಯಾವುದೇ ಫಲ ಇಲ್ಲ. ಆದರೆ ಆ ವ್ಯಕ್ತಿ ಮಾನಸಿಕವಾಗಿಯೂ ಸಮಾಧಾನ ಆಗುತ್ತೆ ಹೊರತು ಇದು ಮೂಢರ ಕೆಲಸ, ಇದು ಒಂದು ಮೂಢ ಕೆಲಸ, ಮೂಢನಂಬಿಕೆ. ಇಂಥ ಪ್ರಯೋಗಗಳನ್ನು ಮಾಡುವಂತಹ ವ್ಯಕ್ತಿಗಳ ಬಳಿ, ಮಂತ್ರವಾದಿಗಳ ಬಳಿ ನೀವು ಹೋಗಿ ಹಣವನ್ನು ಕೊಟ್ಟು ನೀವು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಇದು ಒಂದು ಮೂಢನಂಬಿಕೆ. ಇಂತಹ ಹಲವಾರು ಮೂಢನಂಬಿಕೆಗಳಿದೆ. ಈ ಮೂಢನಂಬಿಕೆಗಳ ಒಂದೊಂದೇ ಪ್ರಯೋಗವನ್ನು ಹೇಳುತ್ತಾ ಅದರ ಫಲವನ್ನು ಹೇಳಿ ಅದು ಯಾಕೆ ಮಾಡ್ತಾರೆ, ಅದು ಮಾಡುವುದರಿಂದ ಏನು ಉಪಯೋಗ ಆಗುತ್ತೆ ಮುಂತಾದ ವಿಚಾರಗಳನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ವಿವರಿಸಬೇಕಂತಿದ್ದೇನೆ. ಮೂಢನಂಬಿಕೆ ಯಾವುದು, ನಂಬಿಕೆ ಯಾವುದು, ಇದರಿಂದ ಜನಗಳಿಗೆ ಏನಾದರೂ ಉಪಯೋಗವಿದೆಯೇ ಅಥವಾ ಜನಗಳ ಹಣ ಹಾಳು ಮಾಡೋಕ್ಕೆ, ಜನಗಳನ್ನು ಮಾತಿನ ಮೋಡಿಗೆ ಸಿಕ್ಕಿಸಿಕೊಳ್ಳೋದಕ್ಕೆ ಈ ರೀತಿ ಪ್ರಯೋಗಗಳನ್ನು ಮಾಡುತ್ತಾರೆ? ನಾನು ಇಂತಹ ಪ್ರಯೋಗಗಳು ಹಲವಾರನ್ನು ಕಲಿಸಿದ್ದೇನೆ. ಯಾಕಂದರೆ ಜನರಲ್ಲಿರುವಂತಹ ಮೂಢನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳಲು ನಾನು ಇದನ್ನು ಬಗ್ಗೆ ಕಲಿತು ಮಾಡಿದ್ದೇನೆ. ಇಂತಹ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಮಾಡಿ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತೊಂದು ಕಾರ್ಯಕ್ರಮವನ್ನೇ ಮತ್ತೆ ಬರುತ್ತೇನೆ. ಇಷ್ಟೊತ್ತಿಗೆ ಕಾರ್ಯಕ್ರಮ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.